ಇನ್ನು ಕರ್ನಾಟಕದಲ್ಲಿ 94 ದಿನಗಳಿಂದ ಜಲ ಸಂಗ್ರಹಣೆ ಜನತಾ ಜಲಧಾರೆ ರಥಯಾತ್ರೆ ಏನಿದೆ ಸೊ 184 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಸಂಚಾರ ನಡೆಸ್ತಾ ಇದೆ ಜೊತೆಗೆ ಕೊರಟಗೆರೆ ಕ್ಷೇತ್ರದಲ್ಲಿ ನಡೆಯುವ ಜನತಾ ಜಲಧಾರೆ ರಥಯಾತ್ರೆ ಸಮಾರಂಭ ಯಶಸ್ವಿಗೆ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ಕೈಜೋಡಿಸಿದ್ರೆ ಇದು ಯಶಸ್ವಿಯಾಗುತ್ತೆ ಅಂತ ಹೇಳಿದ್ದಾರೆ ಇದರ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಬನ್ನಿ ಕೊರಟಗೆರೆ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಸೋಮವಾರ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಕೊರಟಗೆರೆ ಕ್ಷೇತ್ರಕ್ಕೆ ಏಪ್ರಿಲ್ 26ರ ಮಂಗಳವಾರ ಜನತಾ ಜಲಧಾರೆ ರಥಯಾತ್ರೆಗೆ ಆಗಮಿಸಿ 6 ಹೋಬಳಿಯಲ್ಲಿ ಸಂಚಾರ ನಡೆಸಲಿದೆ ಏಪ್ರಿಲ್ 27ರ ಭಾನುವಾರ ಪಟ್ಟಣ ಪಂಚಾಯಿತಿ ಮುಂಭಾಗ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದರು ಪತ್ರಿಕಾಗೋಷ್ಠಿಯ ಉದ್ದೇಶ ಇದಾಗಲೇ ನಮ್ಮ ಮುಖಂಡರು ಎಲ್ಲರಿಗೂ ಹೇಳಿದ್ದಾರೆ ಏನು ಜನತಾ ಜಲಧಾರೆ ಅಂತಕ್ಕಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ನಮ್ಮ ಪಕ್ಷ ಏನು ಹಮ್ಮಿಕೊಂಡಿದೆ ಇಡೀ ರಾಜ್ಯದಲ್ಲಿ ಇದರ ಅಂಗವಾಗಿ ಏನು ನಮ್ಮ ಪಕ್ಷ ಸುಮಾರು 15 ರಥಗಳನ್ನ ಇಡೀ ರಾಜ್ಯದಲ್ಲಿ ಸಂಚಾರ ಮಾಡ್ತಾ ಇದೆ ರಾಜ್ಯದ ಪ್ರಮುಖ ನದಿಗಳಿಂದ 94 ಸ್ಥಳಗಳಲ್ಲಿ ಜಲ ಸಂಗ್ರಹಣೆಯನ್ನು ಕೂಡ ಮಾಡಿಕೊಂಡಿದೆ ಅದರ ವಿವರವನ್ನು ಕೂಡ ನಾವು ತಮಗೆ ಹೇಳ್ತೇವೆ ಈಗ ಈ ಒಂದು ಕಾರ್ಯಕ್ರಮ ನಾನು ಕೂಡ ಸಕಲೇಶ್ಪುರದಲ್ಲಿ ಒಂದು ರಥ ಸಕಲೇಶ್ಪುರದಿಂದ ಪ್ರಾರಂಭ ಆಯಿತು ಇನ್ನು ಎತ್ತಿನಹೊಳೆಯ ಮೂಲ ಸ್ಥಾನ ಇದೆ ಅಲ್ಲಿ ಅಲ್ಲಿ ಜಲ ಸಂಗ್ರಹ ಮಾಡಲಿಕ್ಕೆ ನಾನು ಕೂಡ ಹೋಗಿದ್ದೆ ಮತ್ತೆ ನಮ್ಮ ಮುಖಂಡರು ಕೆಲವರು ಬಂದಿದ್ದರು ತುಮಕೂರು ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಮಹಾಲಿಂಗಪ್ಪ ಮಾತನಾಡಿ ಕರ್ನಾಟಕದಲ್ಲಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬಂದ ಮರುಕ್ಷಣವೇ ಜನತಾ ಜಲಧಾರೆ ಕಾರ್ಯಕ್ರಮ ಜಾರಿಗೆ ಬರಲಿದೆ ಜನತಾ ಜಲಧಾರೆ ಯೋಜನೆ ಮತ್ತು ಮಹತ್ವ ತಿಳಿಸುವುದೇ ರಥಯಾತ್ರೆಯ ಉದ್ದೇಶವಾಗಿದೆ ಎಂದರು ಜನತಾ ಜಲಧಾರೆ ಅಂತ ಹೇಳಿ ನೀರಾವರಿಗೆ ಸಂಬಂಧಪಟ್ಟಂತ ಒಂದು ಒಂದು ಯೋಜನೆಯನ್ನ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾವು ಇದನ್ನ ಯಶಸ್ವಿಯಾಗಿ ಮಾಡ್ತೀವಿ ರೈತರ ನೀರಿನ ಸಮಸ್ಯೆನ ನಾವು ನೀಗಿಸ್ತೀವಿ ಅಂತ ಹೇಳಿ ಸಂಕಲ್ಪ ತೊಟ್ಟು ನಮ್ಮ ಪಕ್ಷದ ವರಿಷ್ಠರಾದ ಮಾನ್ಯ ಎಚ್ ಡಿ ದೇವೇಗೌಡರು ಮತ್ತು ಕುಮಾರಣ್ಣರ ಒಂದು ದೂರದೃಷ್ಟಿಯಿಂದ ಈ ನಾಡಿನ ಜಲದ ಸಮಸ್ಯೆಯನ್ನು ಬಗೆಹರಿಸುವ ಸಲುವಾಗಿ ರಾಜ್ಯಾದ್ಯಂತ ಜಲಧಾರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ನಮ್ಮ ತಾಲೂಕಿಗೆ 26ನೇ ತಾರೀಕು ಆ ಯೋಜನೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ಜನತಾ ಜಲಧಾರೆ ಅಂತ ಒಂದು ರಥನ ನಮ್ಮ ಎಲ್ಲ ತಾಲೂಕಿನ ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಹೋಬಳಿ ಕೇಂದ್ರಗಳಲ್ಲಿ ಜನಗಳಲ್ಲಿ ಈ ಒಂದು ಯೋಜನೆ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಸಂಚರಿಸುತ್ತೆ ಅದೇ ರೀತಿ 27ನೇ ತಾರೀಕು ಈ ಯೋಜನೆಯ ಮಹತ್ವ ಮತ್ತು ಈ ಯೋಜನೆಗೆ ನಮ್ಮ ನಾಡಿನ ಜನತೆ ಹೇಗೆ ಯಾವ ರೀತಿ ಸಹಕಾರ ಕೊಡಬೇಕು ಅನ್ನೋ ರೀತಿ ಜನಗಳಲ್ಲಿ ಮನವಿ ಮಾಡಿಕೊಳ್ಳಲಿಕ್ಕೆ ಕೊರಟಗೆರೆ ಜೆಡಿಎಸ್ ಪಕ್ಷದ ವಕ್ತಾರ ತುಂಬಾಡಿ ಲಕ್ಷ್ಮೀಶ್ ಮಾತನಾಡಿ ಜನತಾ ಜಲಧಾರೆ ರಥಯಾತ್ರೆಯು ಕರ್ನಾಟಕದ 184 ಕ್ಷೇತ್ರದಲ್ಲಿ ಸಂಚಾರ ನಡೆಸಿ ಜಲಮೂಲದ ಅರಿವು ಮೂಡಿಸುವುದೇ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು ಆದುದರಿಂದ ಈ ಒಂದು ಕಾರ್ಯಕ್ರಮ ಪಕ್ಷದಿಂದ ಏನೊಂದು ರಥಯಾತ್ರೆ ಅಂತ ಒಪ್ಪಿಕೊಂಡಿದ್ದಾರೆ ಅದು ಸುಮಾರು ಕರ್ನಾಟಕ ರಾಜ್ಯದ 184 ವಿಧಾನಸಭಾ ಕ್ಷೇತ್ರದಲ್ಲಿ ಸಂಚರಿಸಿ ಎಲ್ಲ ಜನರ ಆಶೀರ್ವಾದ ನಮ್ಮ ಎಲ್ಲ ಪುಣ್ಯ ನದಿಯ ಜಲ ಸಂಗ್ರಹಗಳನ್ನು ಮಾಡಿಕೊಂಡು ಹೊತ್ತು ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ 26/4/2022 ನಮ್ಮ ಕೊರಟಗೆರೆ ಪಟ್ಟಣಕ್ಕೆ ಆಗಮಿಸ್ತದೆ ನಾವು ಅದನ್ನ ಒಂದು ಅದ್ದೂರಿತನದಿಂದ ಇನ್ನು ಜಾತ್ಯಾತೀತ ಜನತಾ ದಳದ ಕಾರ್ಯಕರ್ತರು ಅಂತ ಅಲ್ಲ ನೀರಿನ ಬಗ್ಗೆ ಒಂದು ಏನು ಒಂದು ವಿಶೇಷವಾದ ಒಂದು ಆಸಕ್ತಿ ಅಥವಾ ವಿಶೇಷವಾದಂತ ಒಂದು ಏನಂತಾರೆ ಅದರ ಬೇಡಿಕೆ ಏನಿದೆ ಅದರ ಗೊತ್ತಿರೋಂತ ಪ್ರತಿಯೊಬ್ಬ ಕಾರ್ಯಕರ್ತರು ಪ್ರತಿಯೊಬ್ಬ ರೈತರು ಪ್ರತಿಯೊಬ್ಬ ಪಕ್ಷದ ಪಕ್ಷ ಅಂತ ಬರೋದಿಲ್ಲ ಒಂದು ಪಕ್ಷದ ಬ್ಯಾನರ್ ಅಡಿ ನಡೆಯುವಂತ ಒಂದು ಕೆಲಸ ಅನ್ನೋದೊಂದು ಬಿಟ್ಟರೆ ಇದು ಎಲ್ಲರಿಗೂ ಬೇಕಾಗಿರುವಂತ ವಿಚಾರ ಇನ್ನು ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಕಾರ್ಯಾಧ್ಯಕ್ಷ ನರಸಿಂಹರಾಜು ವಕ್ತಾರ ಟಿಸಿ ಲಕ್ಷ್ಮೀಶ್ ಕಾರ್ಯದರ್ಶಿ ಲಕ್ಷ್ಮಣ್ ಮತ್ತಿತರರು ಹಾಜರಿದ್ದರು ಎನ್ಮೂರ್ತಿ ಅಮೋಕ್ ಟಿವಿ ಕೊರಟಗೆರೆ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ